ಗುರುಗಳ ನಾಮಸ್ಮರಣೆಯಿಂದ ಜನ್ಮ ಸಾರ್ಥಕತೆ. ನಾರಾಯಣ ರಾವ್ ವೈದ್ಯ ಗಂಗಾವತಿ. ಜನ್ಮ ಕೊಟ್ಟ ತಾಯಿ ತಂದೆಯವರಂತೆ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಲು ಶಿಕ್ಷಣ, ಮಾರ್ಗದರ್ಶನ, ಭಕ್ತಿ ಭಾವವನ್ನು ಬೆಳೆಸಲು ಗುರುಗಳ ಅನುಗ್ರಹ ಅವಶ್ಯವಾಗಿದ್ದು, ಇದರಿಂದ ಜನ್ಮ ಸಾರ್ಥಕತೆ ಹೊಂದಲು ಪ್ರೇರಕ ಶಕ್ತಿಯಾಗಿದೆ ಎಂದು ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ ಹೇಳಿದರು. ಅವರು ರವಿವಾರದಂದು ಗುರು ಪೂರ್ಣಿಮೆ ಪ್ರಯುಕ್ತ ಶಾರದಾ ನಗರದಲ್ಲಿರುವ ಶಂಕರ ಮಠದಲ್ಲಿ ಆಯೋಜಿಸಿದ ಶೃಂಗೇರಿಯ ಜಗದ್ಗುರುಗಳಾದ ಭಾರತೀತೀರ್ಥ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರೀ ವ್ಯಾಸರಾಜರ ಜನ್ಮೋತ್ಸವ ಸಮಾರಂಭದ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮಾನವ ಜನ್ಮ ಅತ್ಯಂತ ಮಹತ್ವದಾಗಿದ್ದು, ಬುದ್ಧಿಜೀವಿಯಾದ ಮನುಷ್ಯರು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ದೈನಂದಿನ ಬದುಕಿನಲ್ಲಿ ಸ್ವಲ್ಪ ಸಮಯವನ್ನು ಗುರುಗಳ ಸೇವೆಗಾಗಿ, ಅವರ ಅನುಗ್ರಹದ ನುಡಿಗಳಿಗಾಗಿ ಮುಂದಾದಾಗ ಮಾತ್ರ ಜೀವನ ಪಾವನವಾಗುತ್ತದೆ ಎಂದು ತಮ್ಮ ಬಾಲ್ಯದ ಗುರುಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ವೇದಾಬಾಯಿ, ಬಾಲಕೃಷ್ಣ, ಶಕುಂತಲ, ರಾಜೀವ ಗುರುಗಳ ಮಹತ್ವ ಕುರಿತು ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಶ್ರೀ ಶಾರದಾ ಭಜನಾ ಮಂಡಳಿ, ವಿಜಯಧ್ವಜ ಭಜನಾ ಮಂಡಳಿ, ಸತ್ಯದೇವಶ ಭಜನಾ ಮಂಡಳಿ, ಶ್ರೀ ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ, ಸೌಂದರ್ಯ ಲಹರಿ ಭಗಿನಿಯರ ಸಂಘ ಇವರಿಂದ ಭಜನೆ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀಮತಿ ವಿದ್ಯಾಬಾಯಿ, ಶ್ರೀಮತಿ ಗಾಯತ್ರಿ ಅಳವಂಡೀಕರ್, ಶ್ರೀದೇವಿ ಪುರಾಣಿ, ಶ್ರೀಮತಿ ಲತಾ ಜನಾರ್ದನ್ ಸೇರಿದಂತೆ ಮ್ಯಾನೇಜರ್ ಅನಿಲ್ ಅಳವಂಡಿ, ಮೋಹನ್ ಡೆಕೊರೇಟರ್ಸ್, ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಹೇ
ನರ್ಮ
ಯುಗ ಮತ್ತು ದ್ವಾಪರ ಯುಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಒಳ್ಳೆ ಗುಣಗಳಿದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಸುಭಿಕ್ಷವಾಗಿರ್ಬೇಕು, ಸುಸಜ್ಜಿತವಾಗಿರ್ಬೇಕು, ಸಮಾಜ ಒಳ್ಳೆಯಲ್ಲಿ ತಕ್ಕಟ್ಟಲಿಕ್ಕೆ. ಇವತ್ತು ನಾವು ಈ ಒಂದು ಇಂತಹ ಒಂದು ಭವ್ಯವಾದ ಒಂದು ದೇವಾಲಯದಲ್ಲಿ ಕೂತು ನಾವೆಲ್ಲ ಇಷ್ಟು ವರ್ಣನೆ ಮಾಡಿ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ. ನಾನು ವಿನಂತಿ ಮಾಡ್ತೇನೆ.